ವಿಜಯಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 2022 ಇದಕ್ಕೆ ಸಂಬಂಧಪಟ್ಟಂತೆ 1:2 ದಾಖಲಾತಿ ಪರಿಶೀಲನಾ ಪಟ್ಟಿ. ಮಾನ್ಯ ಶಿಕ್ಷಣ ಸಚಿವರು ಹೇಳಿದಂತೆ ಸೋಮವಾರದಿಂದ ಗುರುವಾರದ ಒಳಗೆ ಪಟ್ಟಿ ಪ್ರಕಟ ಆಗತ್ತೆ ಅನ್ನುವಂಥ ಮಾಹಿತಿ ಕೊಟ್ಟಿದ್ದರು. ಇಂದು ಸೋಮವಾರ ಯಾವುದೇ ಪಟ್ಟಿ ಪ್ರಕಟ ಆಗಿಲ್ಲ. ಈ ಸಂಬಂಧ ಮಾಹಿತಿಯನ್ನು ಕಲೆ ಹಾಕಿದಾಗ ಬಂದಿರುವಂತಹ ಮಾಹಿತಿಯನ್ನು ತಮ್ಮ ಮುಂದೆ ಹಂಚಿಕೊಳ್ಳುವ ಉದ್ದೇಶದಿಂದ ವಿಡಿಯೋ ಮಾಡ್ತಿರೋದು. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಈ ಮೂಲಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕರ್ನಾಟಕದ ಎಲ್ಲ ಪ್ರಮುಖ ನೇಮಕಾತಿಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಮಾಹಿತಿಗಳಿಗಾಗಿ ಈ ವಿಡಿಯೋದ ಸದಸ್ಯರಾಗಿ. ಸ್ನೇಹಿತರೇ, ನೇರವಾಗಿ ವಿಷಯಕ್ಕೆ ಬರೋದಾದರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 2022ಕ್ಕೆ ಸಂಬಂಧಪಟ್ಟಂತೆ 1:2 ಪಟ್ಟಿ ಏನು ಬಿಡುಗಡೆ ಆಗಬೇಕಾಗಿತ್ತು. ಅದರಲ್ಲಿ ಕೆಲವೊಂದು ಜಿಲ್ಲೆಗಳ ಪಟ್ಟಿ ಇನ್ನೂ CSಗೆ ಸಲ್ಲಿಕೆಯಾಗದೇ ಇರುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಸೊ ಇರುವಂತಹ ಮಾಹಿತಿಯ ಪ್ರಕಾರ ಸೋಮವಾರ ಅಂದರೆ ಹಿಂದೆ ಪಟ್ಟಿ ಪ್ರಕಟ ಆಗಬೇಕಾಗಿತ್ತು. ಆದರೆ ಕೆಲವೊಂದು ಜಿಲ್ಲೆಗಳ ಪಟ್ಟಿ ಇನ್ನೂ ರೆಡಿ ಆಗದೇ ಇರೋದ್ರಿಂದ ಇವತ್ತು 1:2 ಪಟ್ಟಿ ಏನಾಗಿಲ್ಲ, ವೆಬ್ಸೈಟಲ್ಲಿ ಪ್ರಕಟ ಆಗದೇ ಇರುವಂಥದ್ದು. ಈ ಸಂಬಂಧ ನಾಳೆ ಅಥವಾ ನಾಡಿದ್ದು 1:2 ಪಟ್ಟಿ ಪ್ರಕಟ ಆಗ್ತಾ ಇದೆ. ಅದರ ಜೊತೆಗೆ ಶಿಕ್ಷಣ ಸಚಿವರು ಹೇಳಿರುವಂತಹ ಮಾಹಿತಿ ನೀವು ನೋಡಿರ್ಬೋದು. ಅವರು ನಾಳೆ ಒಂದೆರಡು ಜಿಲ್ಲೆಗಳ ಪಟ್ಟಿ ಬಿಡುಗಡೆ ಆಗ್ತದೆ ಅಂತ ಹೇಳಿದ್ದಾರೆ. ಆದರೆ ಈ ಕೆಳಗೆ ನಡೆದಿರುವಂಥ ಎಲ್ಲ ನೇಮಕಾತಿಗಳಲ್ಲೂ ಪಟ್ಟಿಗಳು ಸಪ್ರೇಟಾಗಿ ರೆಡಿ ಆದರೂ ಸಹ ಅವನ್ನು ಒಟ್ಟಿಗೆ ಒಂದೇ PDF ಮೂಲಕ ಬಿಡುಗಡೆ ಮಾಡುವಂಥದ್ದನ್ನ ನೋಡಿದ್ದೀವಿ. ಸೊ ಈ ಬಾರಿ ಏನಾದರೂ ನಾಳೆಗೂ ಒಳಗೂ ಸಹ ಉಳಿದ ಜಿಲ್ಲೆಗಳ ಪಟ್ಟಿ ರೆಡಿಯಾಗಿಲ್ಲ ಅಂದರೆ ಒಂದೆರಡು ಜಿಲ್ಲೆಗಳ ಪಟ್ಟಿ ನಾಳೆ ಬಿಡುಗಡೆ ಆಗುತ್ತೆ ಅನ್ನುವಂಥ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಅದರ ಬಗ್ಗೆ ಇನ್ನೂ ಸರಿಯಾದ ಒಂದು ಮಾಹಿತಿ ಸಿಕ್ಕಿಲ್ಲ. ನಾಳೆ ಒಳಗಾಗೆ ಎಲ್ಲ ಜಿಲ್ಲೆಗಳ ಪಟ್ಟಿ ರೆಡಿಯಾದರೆ ನಾಳೆ ರಾತ್ರಿ ಅಥವಾ ಬುಧವಾರದಂದು ಏನಾಗುತ್ತೆ, 1:2 ದಾಖಲಾತಿ ಪರಿಶೀಲನಾ ಪಟ್ಟಿ ರೆಡಿಯಾಗುತ್ತೆ. ತದನಂತರ ಗುರುವಾರದಿಂದ ಅಂದರೆ ಮುಂದಿನ ತಿಂಗಳ 4ನೇ ತಾರೀಕಿನಿಂದ ದಾಖಲಾತಿ ಪರಿಶೀಲನಾ ಏನು ನಡೆಯುವಂತಹ ಸಾಧ್ಯತೆ ಇರುವಂಥದ್ದು. ಸೊ ಇದೊಂದಿಷ್ಟು ಮಾಹಿತಿಯನ್ನು ತಮಗೆ ಹೇಳುವಂಥ ಉದ್ದೇಶದಿಂದ ವಿಡಿಯೋ ಮಾಡಿದ್ದೀನಿ. ಈ ಮಾಹಿತಿ ತಮಗೆ ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಸಿಗುವಂತಹ ಎಲ್ಲ ಪ್ರಮುಖ ಮಾಹಿತಿಯನ್ನು ನಿಮಗೆ ತಲುಪಿಸ್ಲಿಕ್ಕೆ ಈ ವಿಡಿಯೋ ನಿಮಗೆ ಸಹಕಾರಿಯಾಗುತ್ತೆ ಅನ್ನುವಂತಹ ಉದ್ದೇಶದಿಂದ ವಿಡಿಯೋನ ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ಎಲ್ಲ ಅಪ್ಡೇಟ್ ಮಾಹಿತಿಗಳು ಹಾಗೂ ವೆರಿಫಿಕೇಷನ್ ಸಮಯದಲ್ಲಿ ಕೊಡಬಹುದಾದಂತಹ ಅಥವಾ ನಿಮಗೆ ಸಿಕ್ಕಿರುವಂಥ ಎಲ್ಲ ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೊಳ್ತೀವಿ. ಆ ಮಾಹಿತಿ ತಮಗೆ ಇಷ್ಟ ಆದರೆ ವಿಡಿಯೋನ ವಾಚ್ ಮಾಡಿ, ಇಲ್ಲ ಈ ಮಾಹಿತಿ ತಮಗೆ ಆಲ್ರೆಡಿ ಗೊತ್ತಿರೋದಾದರೆ ವಿಡಿಯೋನ ಸ್ಕಿಪ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.